ಈಗ ಅದೊಂದು ಧಾರ್ಮಿಕ ಕೇಂದ್ರವಾಗಿ ಉಳ್ಕೋಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಬೆಟ್ಟ ಅಂತಕ್ಕಂಥದ್ದು ಮಧುಗಿರಿ ಬೆಟ್ಟದ ಥರ ಏಕಶಿಲಾ ದೊಡ್ಡ ಅದಲ್ಲ, ಭಾಗ ಅಲ್ಲ ಅದು. ಈ ಮಧುಗಿರಿ ಬೆಟ್ಟದಂಥ ಬೆಟ್ಟ ಆದರೆ ನಾವು ಸುಮ್ಮನೆ ಇರ್ತಿದ್ವಿ. ಆದರೆ ಅನೇಕ ಬೆಟ್ಟ ಗುಡ್ಡಗಳು ಲೂಸ್ ಸಾಯಲ್ ಇರೋದ್ರಿಂದ ಈ ಚಾಮುಂಡಿ ಬೆಟ್ಟದಲ್ಲಿ ನೀವು ಏನೇ ಮಾಡಿದ್ರೂ ಕುಸಿಯುತ್ತೆ. ಈಗ ರಸ್ತೆ ಮಾಡಿದ್ರಿಂದ ಕುಸಿತಾ ಇದೆ. ಆ ರಸ್ತೆ ಭಾಗವನ್ನು ಉಳಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಿದ್ರು 2 ವರ್ಷದಿಂದ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಅಂಥ ಬೆಟ್ಟದಲ್ಲಿ ಪ್ರಸಾದದ ಹೆಸರಿನಲ್ಲಿ ಅಭಿವೃದ್ಧಿ ಮಾಡಿ ಪ್ರವಾಸಿ ಕೇಂದ್ರವಾಗಿ ಮಾಡೋದು ನಮಗಿಷ್ಟ ಇಲ್ಲ ಸರ್. ಅಷ್ಟೇ, ನಾವು ಅದನ್ನು ಧಾರ್ಮಿಕ ಕೇಂದ್ರವಾಗಿ ಉಳಿಬೇಕು. ಜನದಟ್ಟಣೆಯನ್ನು ಸಂಗ್ರಹ ಅಲ್ಲಿರ್ತಕ್ಕಂಥದ್ದನ್ನ ನಾವು ಕಂಟ್ರೋಲ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತೆ ಮಾಡಬೇಕು. ನಾವು ಹೇಳ್ತಾ ಇದ್ದೀವಿ ಯಾವ್ಯಾವ ಇದೆ ಅಂತ ಹೇಳಿದೆ, ಮೇಲ್ಕೋಟೆ ಅಥವಾ ನೀವು ಅಜಂತಾ ಎಲ್ಲೋರಾಗಿ ಹೋದರೆ ಇವೆಲ್ಲವನ್ನೂ ಅಲ್ಲಿ ತಡೆದಿದ್ದಾರೆ ಜನಗಳ ಸಂಗ್ರಹಣೆ. ಅದೆಲ್ಲ ಯಾವ ಕ್ರಮವನ್ನು ಮಾಡಿಲ್ಲ ನಾವು, ಅದನ್ನು ಮಾಡಬೇಕು ಅಂತಕ್ಕಂಥ ನಮ್ಮ ಅಭಿಪ್ರಾಯ. ಜೋಶಿ ಮಠ ನೋಡಿ, ಅಭಿವೃದ್ಧಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಏಕಾಏಕಿ ಕುಸಿಯಕ್ಕೆ ಶುರುವಾಗಿದೆ. ಶಿವಲಿಂಗನೂ ಒಡೆದೋಗಿದೆ ಅಲ್ಲಿ. ಸ್ಫಟಿಕದ ಶಿವಲಿಂಗದಲ್ಲಿ ಬಿರುಕು ಬಂದಿದೆ. ಏನು ಹೇಳ್ತೀರಾ ಇದಕ್ಕೆ? ಇದು ನೇಚರು ತಾನೇ ತಾನಾಗಿ ತನ್ನನ್ನು ಸಂರಕ್ಷಣೆ ಮಾಡ್ಕೊಳ್ಳೋ ಸಂದರ್ಭ ಬರ್ದಂಗೆ ನಾವು ನೋಡ್ಕೋಬೇಕು ಅಷ್ಟೇ ಸರ್. ಸರ್ ಏನಿಲ್ಲ, ಈಗೇನು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು. ಅಭಿವೃದ್ಧಿ ಸುಸ್ಥಿರ ಅಭಿವೃದ್ಧಿ ಆಗಬೇಕು. ಅಲ್ಲಿರೋ ಜನಗಳಿಗೆ ಮತ್ತು ನಮಗಳಿಗೆ ಉಪಯೋಗ ಆಗ್ತಕ್ಕಂಥದ್ದು ಆಗಬೇಕು. ಪ್ರವಾಸಿ ಕೇಂದ್ರವಾಗಿ ದಯವಿಟ್ಟು ಮಾಡಬೇಡಿ. ನಂದಿ ಬೆಟ್ಟನೇ ಜ್ಞಾಪಿಸ್ಕೊಳ್ಳಿ, ನಂದಿ ಬೆಟ್ಟದ ಥರ ಆಗಬಾರದು ಅಷ್ಟೇ. ಅದು ಕುಸಿತಿದೆ, ಹೌದು, ನಂದಿ ಹತ್ರ ಹೋಗ್ತಕ್ಕಂದ್ರೆ ಕುಸಿತಿದೆ ಸರ್. ನೀವು ಹೀಗೆ ಮಾಡ್ತಾ ಹೋದರೆ ಬೆಟ್ಟದ ಅನೇಕ ಭಾಗಗಳು ಕುಸಿಯುತ್ತೆ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ, ಸುಸ್ಥಿರ ಅಭಿವೃದ್ಧಿಯನ್ನು ನಾವು ಕೇಳ್ತಾ ಇದ್ದೀವಿ. ಜನಕ್ಕೆ ಉಪಯೋಗ ಆಗೋ ಥರ ಮಾಡಿ. ಹಣ ಇದೆ ಅಂತ ಹೇಗೆ ಬೇಕೋ ಹಾಗೆ ಅಭಿವೃದ್ಧಿ ಮಾಡೋದಲ್ಲ, ಒಂದು ನಿಯಮಬದ್ಧವಾಗಿ ಪಾರಂಪರಿಕ ಪ್ರದೇಶ. ನಾನಾಗಲೇ ಹೇಳಿದೆ, ಅದು ಸ್ವಾಭಾವಿಕದ ಪರಂಪರೆ, ಧಾರ್ಮಿಕ ಪರಂಪರೆ, ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಪರಂಪರೆ ಉಳ್ಳ ಜಾಗ. ಇಂಥ ಜಾಗವನ್ನು ಉಳಿಸ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಡೆಫಿನೆಟ್ಲಿ ಮೈಸೂರು ಈ ಒಂದು ನಾನೇನು ತೋರಿಸಿದೆ, ಈ ರೂಲ್ಸ್ ಮಾಡಿರೋದು ಡಿಸ್ಟ್ರಿಕ್ಟ್ ವೈಸ್ ಬರೀ ಅಲ್ಲ, ಇಡೀ ರಾಜ್ಯಕ್ಕೆ ಅಪ್ಲೈ. ಇದು ರಾಜ್ಯದಲ್ಲಿ ಅಪ್ಲೈ ಆದಮೇಲೆ ಚಾಮುಂಡಿ ಬೆಟ್ಟ ರಾಜ್ಯ ಬಿಟ್ಟು ಹೊರಗಿಲ್ಲ. ಯಾರೋ ಚೆನ್ನೈನವರು ಬಂದು ಅಭಿವೃದ್ಧಿ ಮಾಡೋದಕ್ಕೂ, ನಮ್ಮಲ್ಲಿ ಇರೋರನ್ನ ಬಳಸ್ಕೊಂಡು ಅಭಿವೃದ್ಧಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ದೇವಿಕೆರೆ ಕಾಮಗಾರಿಯನ್ನು ಯಶಸ್ವಿನಿ ಶರ್ಮಾ ಅವರು ಕೊಟ್ಟಿರುವ ವರದಿಯಲ್ಲಿ ನೀರು ನಿಲ್ಲುವಂತೆ ಮಾಡುವ ಕೆಲಸಕ್ಕೆ ಅವರು ಹೇಳ್ಕೊಟ್ಟಿದ್ದಾರೆ. ಈಗ ವರ್ಕೌಡಲ್ಲಿ ಹಾಗೆ ಆಗ್ತಾ ಇತ್ತು, ನೀರು ನಿಲ್ತಾ ಇರಲಿಲ್ಲ. ನಮ್ಮ ಪುರಾತತ್ವ ಇಲಾಖೆಯವರು ನೀರು ನಿಲ್ಲುವ ಹಾಗೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂಥ ಮೆಥಡ್ಗಳನ್ನು ಬಳಸಿ ಮಾಡಬೇಕು, ಅದು ನಮ್ಮ ಅಭಿಪ್ರಾಯ. ಆಕ್ಷೇಪ ಬಂದಿದೆ ಅಂತ ಪತ್ರಿಕೆಗಳಲ್ಲಿ ನೋಡಿದೆ, ನಾನು ಅವ್ರ ಹತ್ರ ಮಾತಾಡಿಲ್ಲ ಆ ವಿಷಯದಲ್ಲಿ. ಬಟ್ ಅದಾದರೆ ಅವರಿಂದ ಹೇಳಿಸ್ಕೋಬೇಕಾ ನಾವು? ಅವ್ರಿಗೆ ಮಾತ್ರ ಮೈಸೂರಲ್ಲ, ನಮಗೂ ಮೈಸೂರು, ಮಹಾರಾಜರಿಗೆ ಸಂಬಂಧಪಟ್ಟಂಥ ಮೈಸೂರನ್ನು ಕಾಪಾಡೋ ಕೆಲಸ ನಾವು ಮಾಡಬೇಕು ಅಷ್ಟೇ.